ಇಲ್ದಲ್ಲೇ ನಮ್ಮ ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ರು, ಒಂದು ರಿಪೋರ್ಟ್ ಇತ್ತು ಅಂತ ಅಂದ್ಬಿಟ್ಟು ಆವತ್ತೇ ಅರ್ಧ ಟಿ ಎಂ ಸಿ ಪ್ರತಿ ವರ್ಷನೂ ಅದು ಇದು ತುಂಬುತ್ತದೆ, ಹುಳು ತುಂಬುತ್ತದೆ ಅನ್ನೋದು ಮೊದಲೇ ಒಂದು ಸ್ಟಾರ್ಟಿಂಗಲ್ಲೇ ಒಂದು ರಿಪೋರ್ಟ್ ಇತ್ತು. ಅದಕ್ಕೆ ನೆಕ್ಸ್ಟ್ ಆಲ್ಟರ್ನೇಟಿವ್ ನಾವು ಬಜೆಟಲ್ಲಿ ನಾವು ಸೇರಿಸಿದ್ದೀವಿ. ಇದಾದಮೇಲೆ ನಾನು ಅದವೆಲ್ಲ ಪ್ರವಾಸ ಮಾಡಿಬಿಟ್ಟು ಅದಕ್ಕೆ ಆಲ್ಟರ್ನೇಟಿವ್ ನೀರನ್ನು ನವಲಿ ಡ್ಯಾಮ್ ವಿಚಾರದಲ್ಲಿ ಏನು ಚರ್ಚೆ ಮಾಡಬೇಕು ಆ ಕೆಲಸ ಬದಲಿಸಬೇಕು ಅಂತ ಕನ್ನಯ್ಯ ನಾಯ್ಡು ಅವರು ಹೇಳ್ತಾ ಇದ್ದಾರೆ ಸರ್. ಆ ರೀತಿ ನಾನು ಅದಕ್ಕೆ ನಾನು ಏನು ಹೇಳಿದ್ದು, ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಒಂದು ಕಮಿಟಿ ಒಬ್ರು ಹೇಳಿದ ಮುಖ್ಯ ಹೇಳಿದ್ದಾರೆ ಪಾಪ, ನಾವು ಅದಕ್ಕೆ ಏನ್ ಮಾಡಬೇಕು ಅದಕ್ಕೆ ವ್ಯವಸ್ಥೆ ನಾವು ಮಾಡ್ತೀವಿ. ಸರಿ, ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ, ಕನ್ನಯ್ಯ ನಾಯ್ಡು ಅವರು ಹೇಳಿದ್ರು ರಿಪೋರ್ಟ್ ಏನ್ ಅಫಿಷಿಯಲ್ ಆಗಿ ಬರಲಿ ಅದಕ್ಕೆ ಏನ್ ಬೇಕೋ ಜಾಗೃತ ನಾವು ಮಾಡ್ತೀವಿ. ಸರಿ, 2017 ಆಯುಷ್ಯ ಹೆಚ್ಚಿಸಲಿಕ್ಕೆ ಏನ್ ಬೇಕು ಅದೆಲ್ಲ ಮಾಡ್ತೀವಿ. ಡ್ಯಾಮ್ ಸೇಫ್ಟಿ ಈಗಾಗಲೇ ಒಂದು ಪ್ರೋಗ್ರಾಮ್ ಕೂಡ ಇದೆ. ಆಮೇಲೆ ನಮ್ಮ ಹಿರಿಯರು ಏನವರು ಭಾಳ ಮೇಧಾವಿಗಳವರು, ಅವಾಗನೇ ಅವರು ಈ ತುಂಗಭದ್ರ ಡ್ಯಾಮ್ ಕಟ್ಟುವಾಗ ಅವರು ಹೇಳಿದ್ದಾರೆ ಪ್ರತಿ ವರ್ಷ ಅರ್ಧ ಟಿ ಎಮ್ ಸಿ ಹುಳು ತುಂಬುತ್ತದೆ, 0.5 TMC. ಇವತ್ತು 70 ವರ್ಷ ಆಯಿತು, ಸುಮಾರು 70 ವರ್ಷ ಆಯಿತು, 35 TMC ಹುಳು ತುಂಬಿದೆ. ಸೊ ಹೀಗಾಗಿ ಅವರು ಕಟ್ಟಿರುವಂಥದ್ದು ಜನರಲ್ ಆಗಿ ವರ್ಲ್ಡ್ ವೈಡ್ ನೀವು ನೋಡಿದರೆ ಪ್ರತಿ 100 ಇಯರ್ಸ್ಗೆ ಒಂದು ಡ್ಯಾಮನ್ನು ಮತ್ತೆ ತೆಗೆದು ಮತ್ತೆ ಹೊಸದಾಗಿ ಕಟ್ತಾರೆ. ಹೀಗಾಗಿ ಇದನ್ನು ಏನು ಈಗ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಡ್ಯಾಮ್ ಸೇಫ್ಟಿ ಎಕ್ಸ್ಪರ್ಟ್ಸ್ ಎಲ್ಲ ಕೊಟ್ಬಿಟ್ಟು ಮತ್ತೆ ಅದನ್ನು ಯಾವ ರೀತಿ ಸ್ಟ್ರೆಂಥನ್ ಮಾಡಬೇಕು, ಗೇಟ್ ಚೇಂಜಸ್ಸು ಮತ್ತೆ ಯಾವ ಕ್ರಮ ಕೈಗೊಳ್ಬೇಕು ಅದನ್ನು ಮಾಡ್ತಾರೆ.